ಇವತ್ತು ನಮ್ಮ ನಾಯಕರಾದಂತ ಬಿ ವಿ ಶ್ರೀನಿವಾಸ್ ಅವರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಬಿ ವಿ ಶ್ರೀನಿವಾಸ್ ವಿರುದ್ಧ ಆರೋಪವೊಂದನ್ನು ಮಾಡಲಾಗಿದೆ ರಾಜ್ಯದಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆಯ ಸಂದರ್ಭದಲ್ಲೇ ಈ ಆರೋಪ ಕೇಳಿ ಬಂದಿದ್ದು ಇದೊಂದು ರಾಜಕೀಯ ಷಡ್ಯಂತ್ರ ಎಂದು ಹೇಳಲಾಗ್ತಾ ಇದೆ ಹೌದು ನಿನ್ನೆವರೆಗೂ ಸುಮಾರು ಒಂದು ವರ್ಷಗಳ ಕಾಲ ರಕ್ಷಾರಾಮಯ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಇಂದಿನಿಂದ ಕರ್ನಾಟಕ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮೊಹಮ್ಮದ್ ನಲ್ಪಾಡ್ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ ಈ ಅಧಿಕಾರ ಬದಲಾವಣೆಯ ಸಂದರ್ಭದಲ್ಲೇ ಕರ್ನಾಟಕದ ಯುವಕ ಬಿ ವಿ ಶ್ರೀನಿವಾಸ್ ವಿರುದ್ಧ ಆರೋಪವೊಂದು ಮಾಡಲಾಗಿದೆ ಕರ್ನಾಟಕ ರಾಜ್ಯ ಯೂತ್ ಕಾಂಗ್ರೆಸ್ ನಾಯಕರಿಂದಲೇ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರು ಸಲ್ಲಿಕೆ ಮಾಡಲಾಗಿದೆ ಎಂಬ ಪತ್ರವೊಂದು ಹರಿದಾಡ್ತಾ ಇದ್ದು ಪದಾಧಿಕಾರಿಗಳ ನೇಮಕದಲ್ಲಿ ಗೋಲ್ಮಾಲ್ ನಡೆದಿದೆ ಯೂತ್ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೋಲ್ಮಾಲ್ ಆಗಿದೆ ರಕ್ಷಾರಾಮಯ್ಯ ನಲಪಾಡ್ ಬಳಿ ಹಣ ಪಡೆಯಲಾಗಿದೆ ಹಣ ಪಡೆದು ಚುನಾವಣೆಯಲ್ಲಿ ಅಕ್ರಮ ಎಸೆಯಲಾಗಿದೆ ಎಂದು ಆರೋಪಿಸಿ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಬಿ ವಿ ಶ್ರೀನಿವಾಸ್ ವಿರುದ್ಧ ದೂರು ಸಲ್ಲಿಕೆ ಮಾಡಲಾಗಿದೆ ಅಸಲಿಗೆ ಈ ರೀತಿಯಾಗಿ ಇಮೇಲ್ ಮಾಡಿರುವ ವ್ಯಕ್ತಿ ಹೆಸರು ನಂದಕುಮಾರ್ ಈತ ಯೂತ್ ಕಾಂಗ್ರೆಸ್ನಲ್ಲಿಯೇ ಯಾರು ಎಂಬುದು ಯಾರಿಗೂ ಗೊತ್ತಿಲ್ಲವಂತೆ ನಂದಕುಮಾರ್ ಹೆಸರಿನಲ್ಲಿ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಬಿ ವಿ ಶ್ರೀನಿವಾಸ್ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದಾರೆ ಎಂದು ಕರ್ನಾಟಕ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೊಹಮ್ಮದ್ ನಲ್ಪಾಡ್ ಕೂಡ ಹೇಳಿಕೆ ನೀಡಿದ್ದಾರೆ ಸ್ನೇಹಿತರೆ ಇವತ್ತು ನಮ್ಮ ನಾಯಕರಾದಂತ ಬಿ ವಿ ಶ್ರೀನಿವಾಸ್ ಅವರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ ಆ ಆರೋಪ ನೂರಕ್ಕೆ ನೂರು ಪಾಲು ಸುಳ್ಳು ಅಂತ ಹೇಳಕ್ ಇಷ್ಟಪಡ್ತೀನಿ ಏನು ನಮ್ಮ ನಾಯಕರು ಇಡೀ ಕೊರೋನಾದ ಸಂದರ್ಭದಲ್ಲಿ ಜನ ಸಾಯ್ತಾ ಇರುವಾಗ ಆಕ್ಸಿಜನ್ ಇಲ್ಲದೆ ಇರುವಾಗ ಮನೆ ಮನೆಗೆ ಆಕ್ಸಿಜನ್ ಇಡೀ ಭಾರತಕ್ಕೆ ತಲುಪಿಸಿದ್ರು ಅಂತ ವ್ಯಕ್ತಿತ್ವವನ್ನು ಹೊಂದಿರುವಂತವರು ಬಿ ವಿ ಶ್ರೀನಿವಾಸ್ ಅವರು ಕನ್ನಡದ ಹುಡುಗನೊಬ್ಬ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹಲವಾರು ಜನಪರ ಕಾರ್ಯಗಳನ್ನ ಮಾಡುತ್ತಿದ್ದಾರೆ ಕೊರೋನಾ ಕಾಲದಲ್ಲಿ ಗ್ರೌಂಡಿಗಿಳಿದ ಶ್ರೀನಿವಾಸ್ ಸಾವಿರಕ್ಕೂ ಹೆಚ್ಚು ಯುವಕರನ್ನ ಸಂಘಟಿಸಿ ಇಡೀ ದೇಶದ ಬೇರೆ ಬೇರೆ ಭಾಗಕ್ಕೆ ಆಕ್ಸಿಜನ್ ಐಸಿಯು ಮತ್ತು ವೆಂಟಿಲೇಟರ್ ಬೆಡ್ ಆಂಬ್ಯುಲೆನ್ಸ್ಗಳು ರೆಮ್ಡಿಸಿವಿರ್ ಇಂಜೆಕ್ಷನ್ಗಳು ಮತ್ತು ಪ್ಲಾಸ್ಮಾ ವ್ಯವಸ್ಥೆಯನ್ನ ಮಾಡಿ ಹಗಲಿರುಳು ದುಡಿದಿದ್ದಾರೆ ಇಂತಹ ವ್ಯಕ್ತಿಯ ಮೇಲೆ ಇಲ್ಲಸಲ್ಲದ ಆರೋಪ ಸತ್ಯಕ್ಕೆ ಅತಿ ದೂರ ಎಂದು ಕಾಂಗ್ರೆಸ್ ಯುವ ನಾಯಕರು ಹೇಳಿಕೆ ನೀಡಿದ್ದಾರೆ